ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಇನ್ ಗುಲ್ಬರ್ಗ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಬುದ್ಧ ವಿಹಾರದಲ್ಲಿ ವೈಶಾಖ ಬುದ್ಧ ಪೂರ್ಣಿಮಾ ಆಚರಣೆ. ಮೇ 24ರಂದು ಕಲಬುರಗಿಯಲ್ಲಿ ಮಹಿಳಾ ಅಸ್ಮಿತೆ ಕುರಿತು ಸಂವಾದ, ಮೀನಾಕ್ಷಿ ಬಾಳಿ ಸುದ್ದಿಗೋಷ್ಠಿ. ಶ್ಯಾಮ್ ನಾಟೇಕರ್ ಅವರನ್ನ ವಿಧಾನ ಪರಿಷತ್ಗೆ ನಾಮನಿರ್ದೇಶನ ಮಾಡುವಂತೆ ಮಂಜುನಾಥ್ ನಾಲ್ವರ್ಕರ್ ಒತ್ತಾಯ. ಇದೀಗ ವಾರ್ತೆಗಳ ವಿವರ. ಪ್ರವಾಸಿ ತಾಣ ಬುದ್ಧ ವಿಹಾರದಲ್ಲಿ 2568ನೇ ವೈಶಾಖ ಬುದ್ಧ ಪೂರ್ಣಿಮಾ ದಿನಾಚರಣೆಯನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಸಮಾರಂಭದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಭಾಗಿಯಾಗಿ ಪ್ರಾರ್ಥನೆ ಸಲ್ಲಿಸಿದರು. ನಗರದ ಸೇಡಂ ರಸ್ತೆಯಲ್ಲಿರುವ ಸಿದ್ಧಾರ್ಥ ಬುದ್ಧ ವಿಹಾರದಲ್ಲಿ ವೈಶಾಖ ಬುದ್ಧ ಪೂರ್ಣಿಮಾ ದಿನಾಚರಣೆ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಭಾಗಿಯಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಗೌತಮ್ ಬುದ್ಧ ಅವರು ಜಗತ್ತಿಗೆ ಶಾಂತಿಯ ಸಂದೇಶ ಸಾರಿದ ಮಹಾನ್ ಜ್ಞಾನಿ ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಯಾವುದೇ ಧರ್ಮದ ಧರ್ಮಗುರುಗಳ ಬಗ್ಗೆ ಬಹಳ ಅತಿಶಯೋಕ್ತಿಯಾಗಿ ಹೇಳತಕ್ಕಂಥದ್ದು, ಮಾತಾಡ್ತಕ್ಕಂಥದ್ದು ತಾವು ಕೇಳಿದ್ದೀರಿ, ಮತ್ತು ಅದನ್ನೇ ಸ್ವಲ್ಪ ಹೆಚ್ಚು ಬೆಳೆಸಿ ಹೇಳ್ತಕ್ಕಂಥದ್ದು ಮತ್ತು ಜನರಲ್ಲಿ ಅಂಧಶ್ರದ್ಧೆಯನ್ನು ಮೂಡಿಸ್ತಕ್ಕಂಥದ್ದು ಮಾಡ್ತಾರೆ. ಆದರೆ ಬುದ್ಧ ಮಾತ್ರ
ತನ್ನ ಜೀವನದಲ್ಲಿ ಎಂದೂ ಸುಳ್ಳು ಹೇಳಿಲ್ಲ ಮತ್ತು ಯಾವುದೇ ಒಂದು ಧರ್ಮ ಒಂದು ಸೈಂಟಿಫಿಕ್ ರಿಲಿಜನ್ ಆಗಿರಬೇಕು, ಸೈಂಟಿಫಿಕ್ ದೃಷ್ಟಿಯಿಂದ ನಾವು ಅದನ್ನು ನೋಡಿಕೊಳ್ಬೇಕು. ಬರೀ ಯಾರೋ ಒಬ್ಬರು ಹೇಳ್ತಾರೆ ಅಂದರೆ ಅದು ನಾವು ಕೇಳಿಕೊಂಡು ಅದೇ ಹೇಳಿದರೆ ಕಾಲಾಂತರದಿಂದ ನಿಜ ಏನು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಅದಕ್ಕಾಗಿ ಬುದ್ಧ ಒಬ್ಬರೇ ಈ ಮಾತನ್ನು ಹೇಳಿದರು. ಇತ್ತೀಚೆಗೆ 12ನೇ ಶತಮಾನದಲ್ಲಿ ಬಸವಣ್ಣನವರು ಕೂಡ ಒಂದು ಹೆಚ್ಚಾಗಿ ಶಾಸ್ತ್ರೀಯ ಆಧಾರದ ಮೇಲೆ ಅವರು ಕೂಡ ತಮ್ಮ ವಚನಗಳ ಮುಖಾಂತರ ಜನರಿಗೆ ತಿಳಿಸಿದರು. ಅದಕ್ಕೆ ನಾವು ನ್ಯಾಯವಾಗಿರ್ತಕ್ಕಂಥ ಧರ್ಮದ ಬಗ್ಗೆ ಚಿಂತನೆ ಮಾಡತಕ್ಕಂಥದ್ದು ಬಹಳ ಮುಖ್ಯ. ನಾನು ಮೊನ್ನೆ ಬಿಹಾರಕ್ಕೆ ಹೋಗಿದ್ದೆ, ಅದು ನನಗಲ್ಲಿ ಗೊತ್ತಿರಲಿಲ್ಲ. ಬುದ್ಧನ ಏನು ಹೇಳ್ತಾರೆ, ಬುದ್ಧನ ಅತ್ತಿ ಇವರು ಸಸುರಾಲ ಅಂತಾರಲ್ಲ, ಸೊ ಅಲ್ಲಿ ನಾನು ಹೋಗಿದ್ದೆ. ಹೋದಾಗ ಇಲ್ಲೆಲ್ಲ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗಿಯಾದ ಸಾಹಿತಿ ಡಾಕ್ಟರ್ HR ಸ್ವಾಮಿಯವರು ಹಿಂಸೆ, ಅನ್ಯಾಯ, ಅಶಾಂತಿ, ಶೋಷಣೆ, ಭಯೋತ್ಪಾದನೆಯಂತಹ ಜಾಗತಿಕ ತಲ್ಲಣದಲ್ಲಿ ಬಳಲುತ್ತಿರುವ ಪ್ರಸ್ತುತ ಸಮಾಜಕ್ಕೆ ಮಹಾತ್ಮ ಗೌತಮ್ ಬುದ್ಧರ ತತ್ವಗಳು ಅವಶ್ಯಕವಾಗಿವೆ ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸಮಸ್ಯೆ ಹರಿಯುವ ರೋಹಿಣಿ ನದಿ ಕೋಲಿ ಸಮುದಾಯಕ್ಕೆ ಸೇರಬೇಕು, ನಮಗೆ ಸೇರಬೇಕು ಅಂತ ಇಬ್ಬರ ನಡುವೆ ವಾದ ಎಷ್ಟೆಷ್ಟು ಸೇರಬೇಕು. ಇವತ್ತು ನಮ್ಮಲ್ಲಿ ಯುದ್ಧ ನಡೀತದೆ. ಜಗತ್ತಲ್ಲಿ ಏನಾದರೂ ಯುದ್ಧ ನಡೆದರೆ ಮುಂದೆ ನೀರಿಗಾಗಿ ಯುದ್ಧ ನಡೀತದೆ ಅಂದ್ರೆ ನಮ್ಮಲ್ಲ. 30 ವರ್ಷಗಳ ಹಿಂದೆ ನಾವ್ಯಾರು ಬಾಟಲ್ ನೀರು ಕುಡಿತಿರಲಿಲ್ಲ. ಒಬ್ಬರ ಬಾಟಲ್ ನೀರು ಗೊತ್ತೇ ಇಲ್ಲ, ಆದ್ರೆ ಇವತ್ತು ಬಾಟಲ್ ನೀರನ್ನ ಒಂದ್ಕೊಂಡು ಕುಡಿತಿದ್ವಿ. ಅದೊಂದು ದೊಡ್ಡ ಬಿಸ್ನೆಸ್ ಮಾಫಿಯಾ. ಇನ್ನ 30 ವರ್ಷಕ್ಕೆ ಬಹುಶಃ ನಾವು ಆಮ್ಲಜನಕವನ್ನು ಕೊಂಡ್ಕೊಂಡು ಕುಡಿಬೇಕಾಗ್ತದೆ. ಯಾಕೆ ಮಾತಾಡುತ್ತಿದ್ದೆ, ಅದಕ್ಕೆ ಉದಾಹರಣೆ ದೆಹಲಿ, ಚೈನಾದಲ್ಲಿದೆ. ಚೈನಾದಲ್ಲಿ ಈಗಾಗಲೇ ಆಕ್ಸಿಜನ್ ಚೇಂಬರ್ಗಳನ್ನ ಮಾಡಿದ್ದಾರೆ. ನೀವು ಕಾಯಿನ್ ಹಾಕೊಂಡು ಉಸಿರು ಎಳ್ಕೊಂಡು ಮುಂದೆ ಹೋಗ್ತದೆ. ಇಂಥ ಸ್ಥಿತಿ ಬರಲ್ಲ ಅಂತ ತಮಾಷೆ ಕೊಡೋಂಗಿಲ್ಲ. ಯಾಕಂದ್ರೆ 30 ವರ್ಷ ಹಿಂದೆ ಹೋದ್ರೆ ನಾವು ನೀರು ಕೊಡ್ಕೊಂಡು ಕುಡಿತಿರ್ಲಿಲ್ವಲ್ಲ, ಇವತ್ತು ಕೊಡ್ಕೊಂಡು ಕುಡಿತೀವಲ್ಲ. ಮುಂದೆ ನಾವು ಮತ್ತೆ ಗಾಳಿಯನ್ನ ಕೊಂಡುಕೊಂಡು ಕುಡಿಯುವ ಕಾಲ ಬಹಳ ದೂರ ಇಲ್ಲ ಅನ್ನ ಎಚ್ಚರ ನಮಗೆ ಬುದ್ಧ ಹೇಳಿದ್ದೇನೆ. ಎಚ್ಚರ ಅರಿವು. ಹಾಗಾಗಿ ಬುದ್ಧ ಒಬ್ಬ ದೊಡ್ಡ ಸೈಂಟಿಸ್ಟ್. ಕಾರ್ಯಕ್ರಮದಲ್ಲಿ ಸಚಿವ ಷಣ್ಪ್ರಕಾಶ್ ಪಾಟೀಲ್, ಶಾಸಕರಾದ MY ಪಾಟೀಲ್, ಅಲಂಪ್ರಭು ಪಾಟೀಲ್, ತಿಪ್ಪಣ್ಣಪ್ಪ ಕಮಕ್ನೂರ್, ಪ್ರೊಫೆಸರ್ ಅಪ್ಪುಗೆರೆ ಸೋಮಶೇಖರ್, ಬಂತೆ ಸಂಗಾನಂದ ಬಂತೇಜಿ, ಈಶ್ವರ್ ಇಂಗಿನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗ ನ್ಯೂಸ್. May 24 ಕಲಬುರಗಿಯ ಕನ್ನಡ ಭವನದಲ್ಲಿ ಪ್ರಸಕ್ತ ರಾಜಕಾರಣ ಹಾಗೂ ಮಹಿಳಾ ಅಸ್ಮಿತೆ ಕುರಿತು ಸಂವಾದ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಎಂದು ಹೋರಾಟಗಾರ್ತಿ ಡಾಕ್ಟರ್ ಮೀನಾಕ್ಷಿ ಬಾಳೆಯವರು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪ್ರಸಕ್ತ ರಾಜಕೀಯ ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದ್ದು ಮಹಿಳೆಯರ ಶವದ ಮೇಲೆ ರಾಜಕೀಯ ಮಾಡುವಂತ ಕೆಟ್ಟ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲದೆ ಇತ್ತೀಚೆಗೆ ರಾಜಕೀಯದಲ್ಲಿ ಮಹಿಳೆಯರ ಯುವತಿಯರ ಮೇಲೆ ಲೈಂಗಿಕ ದೌರ್ಜನ್ಯ ಹಾಗೂ ಹತ್ಯೆ ಪ್ರಕರಣಗಳು ಹೆಚ್ಚಾಗಿದ್ದು ಇದನ್ನು ತಡೆಗಟ್ಟುವ ಕುರಿತು ಸಂವಾದ ಏರ್ಪಡಿಸಲಾಗಿದ್ದು, ಸಂವಾದ ಕಾರ್ಯಕ್ರಮಕ್ಕೆ ಅನೇಕ ಚಿಂತಕರು, ಪ್ರಗತಿಪರ ಸಾಹಿತಿಗಳು, ಲೇಖಕರು,
ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಇರುವ ಹಾಗೆ ನೀವೇ ವರದಿ ಮಾಡಿರುವ ಹಾಗೆ ಕರ್ನಾಟಕದಲ್ಲಿ ಇತ್ತೀಚೆಗೆ ಯುವತಿಯರ ಹತ್ಯೆಗಳು ಮತ್ತು ಚಿಕ್ಕ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯಗಳು ಹೆಚ್ಚಾಗ್ತಾ ಇವೆ. ದಿನ ಬೆಳಗಾದರೆ ಹೆಣ್ಣು ಮಕ್ಕಳನ್ನು ಕೊಚ್ಚಿ ಕೊಲ್ಲ ಆಗ್ತಾಯಿದೆ. ಪ್ರೀತಿ ಮಾಡ್ತೀನಂದ್ರೂ ಕೊಲ್ತಾರೆ, ಪ್ರೀತಿ ವಲ್ಲ ಅಂತೇಳಿ ನಿರಾಕರಣೆ ಮಾಡಿದ್ರೂ ಕೊಲ್ತಾರೆ, ಮದುವೆ ಆದ ನಂತರ ಆದರೂ ಕೊಲ್ತಾರೆ, ಮಕ್ಕಳಾದ್ರೂ ಕೊಲ್ತಾರೆ. ಏನು ಹೇಳಿದ್ರು ಕೂಡ ಇಷ್ಟು ಬರ್ಬರಿಕವಾಗಿ ಕೊಚ್ಚಿ ಅಪರಿಚಿತರು ಕೊಲ್ತಾರೆ, ಗಂಡ ಕೊಲ್ತಾನೆ, ಪ್ರೇಮಿ ಕೊಲ್ತಾರೆ, ಅಕ್ಕದವರು ಪಕ್ಕದವರು ಅವಮರ್ಯಾದೆ ಹತ್ಯೆ ಅಂತ ತಿಳ್ಕೊಂಡು ಹೇಳಿ ತಾಯಿ ತಂದೆ ಎಲ್ಲರೂ ಕೊಚ್ಚಿ 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 ಹಾಕ್ತಿರುವಂಥ ಈ ಕಾಲದಲ್ಲಿ, ಈ ದುರ್ಕಾಲದಲ್ಲಿ ಇವತ್ತು ಏನು ಇದಕ್ಕೆ ಕಾರಣಗಳು ಏನು, ಇದನ್ನು ನಾವು ಪತ್ತೆ ಹಚ್ಚಬೇಕಾಗಿದೆ. ಈಗನೇ ಕೊಲೆಗಳು ಹೆಚ್ಚಾಗ್ತಾ ಇವೆಯಾ, ಅಥವಾ ಈಗ ಆದ ಕೊಲೆ ಮತ್ತು ದೌರ್ಜನ್ಯಗಳನ್ನು ಹೆಚ್ಚು ರಾಜಕೀಕರಣಗೊಳಿಸಲಾಗ್ತಾ ಇದೆಯಾ? ಒಂದೂ ಕೊಲೆಗಳು ಹೆಚ್ಚಾಗ್ತಾ ಇವೆ ಅನ್ನುವಂಥದ್ದು, ಮಹಿಳೆಯರನ್ನ ಕೊಚ್ಚಿ ಕೊಲ್ಲಲಾಗ್ತಾ ಇದೆ ಅನ್ನುವಂಥದ್ದು, ಮತ್ತು ಮಹಿಳಾ ವಿರೋಧಿಯಾಗಿರ್ತಕ್ಕಂಥ ಒಂದು ನೆಲೆ ಸಮಾಜದ ರೋಮ ರೋಮದಲ್ಲಿ ಹೆಚ್ಚು ಗಟ್ಟಿಗೊಳ್ತಾ ಇದೆ ಅನ್ನೋದು ಚಿಂತಾಜನಕ ಸ್ಥಿತಿ. ಆದರೆ ಮಹಿಳೆಯರ ಕೊಲೆಗಳನ್ನು ತಮ್ಮ ರಾಜಕೀಯ ಹಿತಾಸಕ್ತಿಗೆ ದಾಳಗಳಾಗಿ ಬಳಸಿಕೊಳ್ತಾ ಇರೋದು, ಅದು ಆ ಪಕ್ಷ ಇರ್ಬೋದು, ಈ ಪಕ್ಷ ಇರ್ಬೋದು, ಯಾವ ಪಕ್ಷನೇ ಇರ್ಬೋದು, ತಮ್ಮ ಸೋಲು ಗೆಲುವಿನ ಲೆಕ್ಕಾಚಾರಕ್ಕೆ ಮಹಿಳೆಯರ ದೇಹವನ್ನೇ ಅಸ್ತ್ರವಾಗಿಸಿಕೊಳ್ತಕ್ಕಂತಹದ್ದು, ಮಹಿಳೆಯರನ್ನೇ ಜಾಹೀರಾತುಗಳು ಕೂಡ ತಮ್ಮ ಬಂಡವಾಳ ಮಾಡಿಕೊಳ್ತಕ್ಕಂಥದ್ದು, ಇದೆಲ್ಲವನ್ನು ಕುರಿತು ಎಲ್ಲ ಸಮಾನ ಮನಸ್ಕರ ವೇದಿಕೆಗಳು, ಇದರೊಳಗೆ ಮಹಿಳಾ ಸಂಘಟನೆಗಳಿವೆ, ವಿದ್ಯಾರ್ಥಿ ಸಂಘಟನೆಗಳಿದ್ದೀವಿ, ಯುವ ಸಂಘಟನೆಗಳಿವೆ, ಪ್ರಗತಿಪರ ಆಲೋಚನೆ ಉಳ್ಳುವಂತಹ ಎಲ್ಲ ಸಂಘಟನೆಗಳು ಸೇರಿಕೊಂಡು ನಾಳಿನ ದಿವಸ ಕನ್ನಡ ಭವನದಲ್ಲಿ ಒಂದು ಮುಕ್ತ ಸಂವಾದವನ್ನು ಏರ್ಪಡಿಸಿದ್ದೇವೆ. ಇದಕ್ಕೆ ಎಲ್ಲ ಲೇಖಕಿಯರು, ಚಿಂತಕರು, ಹೋರಾಟಗಾರರಂತೂ ಸೈನೇ ಸೈ, ವಿದ್ಯಾರ್ಥಿಗಳು ಇವ್ರನ್ನೆಲ್ಲ ಸೇರಿಸಿ ಒಂದು ಮುಕ್ತ ಸಂವಾದವನ್ನು ಏರ್ಪಡಿಸ್ತಾ ಇದ್ದೇವೆ. ಇದ್ರ ಹಿಂದಿರತಕ್ಕಂಥ ಆರ್ಥಿಕ, ಸಾಮಾಜಿಕ, ರಾಜಕೀಯ ಕಾರಣಗಳು ಏನು ಮತ್ತು ಅದರ ಪರಿಣಾಮ ಏನು, ಪರಿಹಾರಗಳೇನು, ವಿಶೇಷವಾಗಿ ವಿದ್ಯಾರ್ಥಿಗಳನ್ನು ಸೇರಿಸಿ ಎಲ್ಲೆಲ್ಲಿ ವಿದ್ಯಾರ್ಥಿಗಳು ನಮಗೆ ದೊರಕ್ತಾರೆ, ಯಾಕಂದರೆ ಈಗ ಅನೇಕ ಕಡೆ ಪರೀಕ್ಷೆಗಳು ನಡೆದಿವೆ, ವಿದ್ಯಾರ್ಥಿಗಳ ಲಭ್ಯತೆ ಕಡಿಮೆ ಇದೆ, ಇವುಗಳ ನಡುವೆಯೂ ಕೂಡ ನಾವು ಬೇರೆ ಬೇರೆ ಸಂಘಟನೆ ಮೂಲಕ ವಿದ್ಯಾರ್ಥಿಗಳನ್ನು ಸೇರಿಸಿ ಒಂದು ಸಂವಾದವನ್ನು ಏರ್ಪಡಿಸ್ತಾ ಇದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಪದ್ಮಾ ಪಾಟೀಲ್, ಶಿವಲಿಂಗಮ್ಮ, ಪದ್ಮಿನಿ ಕಿರಣಗಿ, ಚಂದಮ್ಮ ಗೋಳ, ಸುಜಾತಾ ಕುಸ್ನೂರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್. ಕಾಂಗ್ರೆಸ್ ಮುಖಂಡ ಶ್ಯಾಮ್ ನಾಟೇಕರ್ ಅವರಿಗೆ ವಿಧಾನ ಪರಿಷತ್ ಸ್ಥಾನಕ್ಕೆ ನಾಮನಿರ್ದೇಶನ ಮಾಡುವಂತೆ ಮಾದಿಗ ಸಮುದಾಯದ ಮುಖಂಡ ಹೋರಾಟಗಾರ ಮಂಜುನಾಥ್ ನಾಲ್ವರ್ಕರ್ ಒತ್ತಾಯಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮಾದಿಗ ಸಮುದಾಯವು ಕಳೆದ ಹಲವು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವಾಗಿದೆ, ಅಲ್ಲದೆ ಶ್ಯಾಮ್ ನಾಟೇಕರ್ ಅವರು ಸಹ ಕಳೆದ ವರ್ಷದಿಂದ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಪಕ್ಷಕ್ಕೆ ಅಭಿವೃದ್ಧಿಗೆ ಹಗಲಿರುಳು ಶ್ರಮಿಸಿದ್ದಾರೆ. ಹೀಗಾಗಿ ಅವರ ನಿಷ್ಠೆ, ಸೇವೆ, ಅನುಭವವನ್ನ ಪರಿಗಣಿಸಿ ವಿಧಾನ ಪರಿಷತ್ ಸ್ಥಾನಕ್ಕೆ ನೇಮಕ ಮಾಡಬೇಕೆಂದು ಮನವಿ ಮಾಡಿದ್ದಾರೆ. ಹಿರಿಯ ನಾಯಕರಾದಂತಹ ಜಯರಾಮ್ ಕೃಷ್ಣ ಅವರನ್ನ ಕಾಂಗ್ರೆಸ್ ಪಕ್ಷದಿಂದ ಕಲಬುರಗಿ ಗ್ರಾಮೀಣ ಮೀಸಲು ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಅವಕಾಶ ನೀಡದಲ್ಲದೆ ಗ್ರಾಮೀಣ ಕ್ಷೇತ್ರದ ಜನ ಅವರಿಗೆ ಆಶೀರ್ವಾದ ಮಾಡುವ ಮೂಲಕವಾಗಿ ಅವ್ರನ್ನ ಗೆಲ್ಲಿಸುವ ಮೂಲಕವಾಗಿ ಸಚಿವರನ್ನಾಗಿ ಆಗಬೇಕಾದರೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ ಅವರಿಗೆ ನಮ್ಮ ಸಮುದಾಯದ ಹಿರಿಯ ನಾಯಕರಂಥ ಜಯರಾಮ್ ಕೃಷ್ಣ ಅವ್ರನ್ನ ಅವಕಾಶವನ್ನು ಕೊಟ್ಟಿತ್ತು. ಅನಂತರವಾಗಿ ಅವರ ಅಕಲಿಕ ನಿಧನದಿಂದ ಅವರ ಸುಪುತ್ರದಂಥ ವಿಜಯಕುಮಾರ್ ಜಯರಾಮ್ ಕೃಷ್ಣ ಅವರಿಗೂ ಕೂಡ ಕಲಬುರಗಿ ಗ್ರಾಮೀಣದಿಂದ ವಿಧಾನಸಭೆಗೆ ಅವಕಾಶವನ್ನು ಮಾಡಿಕೊಟ್ಟಿತ್ತು. ಆದರೆ ಅನಿವಾರ್ಯ ಕಡೆಗಳಿಂದ ಅವರು ಸೋಲನ್ನು ಅನುಭವಿಸಿದರು. ನಂತರವಾಗಿ ಅದೇ ದಿವಂಗತ ಗುಂಡಪ್ಪ ಕೋರ್ವಾರ್ ಅವರು, ರಾಜ್ಯಸಭಾ ಸದಸ್ಯರು ಗುಂಡಪ್ಪ ಕೋರ್ವಾರ್ ಅವರ ಸುಪುತ್ರಿಯಾದಂಥ ಶ್ರೀಮತಿ ಚಂದ್ರಿಕಾ ಪರಮೇಶ್ವರನ ಕಲಬುರಗಿ ಮಹಾನಗರ ಪಾಲಿಕೆ ಪೂಜ್ಯ ಮಹಾಪೌರ ಒಂದು ಸ್ಥಾನಕ್ಕೆ, ಅಲ್ಲದೆ ಕೂಡ ಕಲಬುರಗಿ ಗ್ರಾಮೀಣ ಮೀಸಲು ಮತಕ್ಷೇತ್ರದಿಂದ ಒಬ್ಬ ಮಹಿಳೆಯಾಗಿ ಅವರಿಗೂ ಕೂಡ ವಿಧಾನಸಭೆಗೆ ಸ್ಪರ್ಧಿಸುವಂಥ ಒಂದು ಅವಕಾಶವನ್ನು ಕೊಟ್ಟಿತ್ತು. ಅನಂತರವಾಗಿ ಕಲಬುರಗಿ ಗ್ರಾಮೀಣ ಮೀಸಲು ಮತಕ್ಷೇತ್ರದಿಂದ
ಸ್ಪರ್ಧಿಸಲು ಸುಮಾರು ಜನರನ್ನು ನಮ್ಮ ಸಮುದಾಯದವರಿಗೆ ಅವಕಾಶವನ್ನು ಕೊಟ್ಟಿತ್ತು ಕಾಂಗ್ರೆಸ್ ಪಕ್ಷ. ಆಗ ಮಾದಿಗ ಸಮಾಜಕ್ಕೆ ನ್ಯಾಯವನ್ನು, ಕನಿಷ್ಠ ನ್ಯಾಯವನ್ನು ದೊರಕಿದುವಂಥ ನಿಟ್ಟಿನಲ್ಲಿ ಇವತ್ತು ಜಿಲ್ಲಾ ಮಾದಿಗ ಸಮಾಜ ಅದನ್ನು ಸ್ವಾಗತಿಸ್ತೇವೆ. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠೆ ಪ್ರಾಮಾಣಿಕತೆಯಿಂದ ಸಕ್ರಿಯ ಕಾರ್ಯಕರ್ತರಾಗಿ ಅಲ್ಲದೆ ಕೂಡ AICCಯ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರ ಮತ್ತು ಈ ಒಂದು ಇತ್ತೀಚೆಗೆ ಮೊನ್ನೆ ನಡೆದಂಥ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾಗಿ ಸ್ಪರ್ಧಿಸಿರುವಂಥ ರಾಧಾಕೃಷ್ಣ ದೊಡ್ಡಮನಿಯವರ ಒಂದು ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂಥ ಶ್ಯಾಮ್ ನಾಟಿಕರ್ ಅವರನ್ನು ಪಕ್ಷ ನೀಡಿದಂಥ ಜವಾಬ್ದಾರಿಯನ್ನು, ಅವರ ನಿಷ್ಠೆ ಪ್ರಾಮಾಣಿಕತೆಯನ್ನು, ಅದು ಅಲ್ಲದೆಯೂ ಕೂಡ ಅನೇಕ ವಿಧಾನಸಭೆ ಚುನಾವಣೆ ಆಗಿರ್ಬೋದು, ಲೋಕಸಭೆ ಚುನಾವಣೆ ಆಗಿರ್ಬೋದು, ಮಹಾನಗರ ಪಾಲಿಕೆ ಚುನಾವಣೆ ಆಗಿರ್ಬೋದು, ಎಲ್ಲ ಚುನಾವಣೆಗಳಲ್ಲಿ ಸಕ್ರಿಯ ಕಾರ್ಯಕರ್ತರಾಗಿ ಪಕ್ಷ ನೀಡುತ್ತಾ ಜವಾಬ್ದಾರಿಯನ್ನು ನಿಭಾಯಿಸುವ ಮೂಲಕವಾಗಿ ಭಾಳ ವಿಶೇಷವಾಗಿ ಅವರು ಪಕ್ಷ ನೀಡುತ್ತಾ ಜವಾಬ್ದಾರಿಯನ್ನು ನಿಷ್ಠೆ ಪ್ರಾಮಾಣಿಕತೆ ಮಾಡದೆ ಅಲ್ಲದೆ ಇವತ್ತು ಜಿಲ್ಲಾ ಮಾದಿಗ ಸಮಾಜದ ನಮ್ಮ ಎಲ್ಲ ಸಮುದಾಯಕ್ಕೆ ಹಿರಿಯರಾಗಿ ಎಲ್ಲರನ್ನ ತೆಗೆದುಕೊಂಡು ಹೋಗುವಂಥ ಒಂದು ಪ್ರಾಮಾಣಿಕತೆ ಇರುವಂಥ ವ್ಯಕ್ತಿ ಆಗಿರೋದ್ರಿಂದ ಅವರನ್ನು ಕಾಂಗ್ರೆಸ್ ಪಕ್ಷದ AICCಯ ಅಧ್ಯಕ್ಷರಲ್ಲಿ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯವರಲ್ಲಿ ಮತ್ತು KPCC ಅಧ್ಯಕ್ಷರಂಥ DK ಶಿವಕುಮಾರ್ ಅವರಲ್ಲಿ ಮತ್ತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಜಗದೇವ್ ಗುತ್ತೇದಾರವರಲ್ಲಿ ಮತ್ತು ಪಕ್ಷದ ಎಲ್ಲ ಮುಖಂಡರುಗಳಲ್ಲಿ ಜಿಲ್ಲಾ ಮಾದಿಗ ಸಮಾಜ ವತಿಯಿಂದ ನಾವು ಮನವಿ ಮಾಡಿಕೊಳ್ತಾ ಇದ್ದೇವೆ. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್. ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಅಂಜಲಿ ಅಂಬಿಗರ ಕೊಲೆ ಖಂಡಿಸಿ ನಗರದಲ್ಲಿ ಬೃಹತ್ ಪ್ರತಿಭಟನೆ. ಅದ್ದೂರಿಯಾಗಿ ಜರುಗಿದ ಕರ್ನಾಟಕ ಬೌದ್ಧ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಿಷತ್ತು ಉದ್ಘಾಟನೆ ಸಮಾರಂಭ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಇದೀಗ ವಾರ್ತೆಗಳ ವಿವರ. ಹುಬ್ಬಳ್ಳಿಯ ಅಂಜಲಿ ಅಂಬಿಗರ ಬರ್ಬರ ಹತ್ಯೆ ಮತ್ತು ಕಲಬುರಗಿಯ ಅರ್ಜುನ್ ಹಣಮಂತ್ ಚಿತ್ರಹಿಂಸೆಯನ್ನ ಖಂಡಿಸಿ ಸಂತ್ರಸ್ತರಿಗೆ ಸೂಕ್ತ ಪರಿಹಾರ ನೀಡುವಂತೆ ಹಾಗೂ ಕಲಬುರಗಿ ಜಿಲ್ಲೆಯಲ್ಲಿ ಹೆಚ್ಚಾದ ಅಪರಾಧ ಪ್ರಕರಣಗಳಿಗೆ ಕಡಿವಾಣ ಹಾಕುವಂತೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಕೋಲೆ ಕಬ್ಬಲಿಗ ಸಮನ್ವಯ ಸಮಿತಿ ನೇತೃತ್ವದಲ್ಲಿ ನಗರದ ಜಗತ್ ವೃತ್ತದಿಂದ DC ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಒತ್ತಾಯಿಸಿದರು. ಈ ವೇಳೆ ಮಾತನಾಡಿದ ಕೋಲಿ ಸಮುದಾಯದ ಮುಖಂಡ ಅವಣ್ಣ ಮ್ಯಾಕೇರಿ ಅವರು, ಕಲಬುರಗಿ ಸೇರಿದಂತೆ ರಾಜ್ಯಾದ್ಯಂತ ಅಪರಾಧ ಪ್ರಕರಣಗಳು ಹೆಚ್ಚಾಗಿದ್ದು ಪೊಲೀಸ್ ಇಲಾಖೆ ಹಾಗೂ ರಾಜ್ಯ ಸರ್ಕಾರ ಅಪರಾಧ ಪ್ರಕರಣಗಳನ್ನು ತಡೆಯುವಲ್ಲಿ ವಿಫಲವಾಗಿದೆ ಎಂದು ದೂರಿದರು. ಕೋಲಿ ಕಬ್ಬಲಿಗ ಸಮಾಜದ ಸಮನ್ವಯ ಸಮಿತಿ ವತಿಯಿಂದ ಇಂದು ರಾಜ್ಯದಲ್ಲಿ ಈ ಹಿಂದೆ ನೇಹಾ ಹಿರೇಮಠ ಇವರ ಕೊಲೆ
ಪ್ರಕರಣ ಮಾಸುವ ಮುನ್ನವೇ ಹುಬ್ಬಳ್ಳಿಯ ಅಂಜಲಿ ಅಂಬಿಗರ್ ಎನ್ನುವಂಥ ಯುವತಿಯನ್ನು ಆಡುವಾಗಲೇ ಬರ್ಬರ ಹತ್ಯೆಯನ್ನು ಮಾಡಿರುವುದು ಮತ್ತು ಜಿಲ್ಲೆಯಲ್ಲಿ ಹಿಂದುಳಿದ ಬಡ ಮತ್ತು ಮಡಿವಾಳ ಸಮಾಜದ ಅರ್ಜುನ್ ಹನುಮಂತ್ ಇವರ ಒಂದು ಚಿತ್ರ ಹಿಂಸೆಯನ್ನು ಖಂಡಿಸಿ, ಅಲ್ಲದೆ ಜಿಲ್ಲೆಯಲ್ಲಿ ನಡೆಯುತ್ತಿರುವಂಥ ಹಲವಾರು ಅಪರಾಧ ಪ್ರಕರಣಗಳನ್ನು ಖಂಡಿಸಿ, ರಾಜ್ಯ ಸರ್ಕಾರದ ಕಾನೂನು ಸುವ್ಯವಸ್ಥೆ ವೈಫಲ್ಯವನ್ನು ಖಂಡಿಸಿ ಇವತ್ತಿನ ದಿವಸ ಎಲ್ಲ ಸಾರ್ವಜನಿಕರ ಮತ್ತು ವಿವಿಧ ಸಮಾಜದ ಮುಖಂಡರ ಸಹಯೋಗದೊಂದಿಗೆ ನಗರದ ಜಗತ್ ಸರ್ಕಲ್ನಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುವುದೇನೆಂದರೆ, ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಮಹಿಳೆಯರು ಮತ್ತು ಮಕ್ಕಳಿಗೆ ಅಲ್ಲದೆ ಬಡ ಯುವಕರಿಗೆ ಇವತ್ತಿನ ದಿವಸ ರಕ್ಷಣೆ ಇಲ್ಲಾರದೆ ಇವತ್ತಿನ ದಿವಸ ಹಲವಾರು ಜೀವ ಹಾನಿಗಳಾಗುವುದ್ರ ಮುಖಾಂತರ ಜನರು ಭಯಭೀತಿಯಿಂದ ಇವತ್ತು ಜೀವನ ಸಾಗಿಸ್ತಾ ಇದ್ದಾರೆ. ಆದ್ದರಿಂದ ಇವರಿಗೆ ಭದ್ರತೆ ಒದಗಿಸಬೇಕು ಮತ್ತು ಸಂತ್ರಸ್ತ ಕುಟುಂಬಕರಿಗೆ ಇವತ್ತು ಸೂಕ್ತವಾದಂಥ ಪರಿಹಾರವನ್ನು ಕೊಡಬೇಕೆನ್ನುವಂಥ ದೂರದೃಷ್ಟಿಯನ್ನು ಇಟ್ಕೊಂಡು ಇವತ್ತಿನ ದಿವಸ ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ. ಬಂಧುಗಳೇ, ನಿಮಗೆಲ್ಲ ಗೊತ್ತಿರುವಂತೆ ಏನು ಅಂಜಲಿ ಅಂಬಿಗರ್ ಅನ್ನುವರು ಈ ಹಿಂದೆ ಏನು ನೇಹಾ ಏನು ಹಿರೇಮಠ ಅವರ ಕೊಲೆ ಮಾಡಿದಂತೆ ನಿನಗೂ ಕೊಲೆ ಮಾಡ್ತೀನಿ ಅಂತೇಳಿ ಏನು ಹರೀಶ್ ಮತ್ತು ಅನ್ನುವಂಥ ವ್ಯಕ್ತಿ ಗಿರೀಶ್ ಸಾವಂತ್ ಎನ್ನುವಂಥ ವ್ಯಕ್ತಿ ಒಂದು ಆರೋಪವನ್ನು ಮಾಡಿದ್ದ ಸಂದರ್ಭದಲ್ಲಿ ಕೊಲೆ ಬೆದರಿಕೆ ಹಾಕಿದಂಥ ಸಂದರ್ಭದಲ್ಲಿ ಆ ತಾಯಿಯ ಅಜ್ಜಿಯಾದಂಥ ಮತ್ತು ಮೊಮ್ಮಗಳು ಸೇರಿಕೊಂಡು ಹುಬ್ಬಳ್ಳಿಯಲ್ಲಿ ಏನು ಒಂದು ಕೊಲೆಯತ್ನಕ್ಕೆ ಒಂದು ಕೇಸನ್ನು ಕೊಡ್ತಾರೆ. ಆ ಕೊಲೆಯತ್ನಕ್ಕೆ ಕೇಸಕ್ಕೆ ಕೊಟ್ಟರು ಕೂಡ ಕ್ಯಾರೆ ಅನ್ನೋದ ಸರ್ಕಾರ ಇವತ್ತಿನ ದಿವಸ ಆ ಒಂದು ಹೆಣ್ಣು ಮಗಳ ಕೊಲೆ ಆಗೋದಕ್ಕೆ ನೇರವಾಗಿ ಇವತ್ತು ಸರ್ಕಾರವನ್ನು ಕಾರಣ ಆಗ್ತದೆ. ಆದ್ದರಿಂದ ನಾ ಸರ್ಕಾರದಕ್ಕೆ ಏನು ಈ ಮೂಲಕ ರಾಜ್ಯಪಾಲರ ಮುಖಾಂತರ ಒತ್ತಾಯ ಮಾಡೋದೇನಂದ್ರೆ, ಕೂಡಲೇ ಇವತ್ತಿನ ದಿವಸ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ದರಿಂದ ಜಿ ಪರಮೇಶ್ವರರನ್ನು ಮತ್ತು ಆ ಪೊಲೀಸ್ ಆಯುಕ್ತರನ್ನು ಕೂಡಲೇ ವಜಾ ಮಾಡಬೇಕೆನ್ನುವಂಥ ಮನವಿಯನ್ನು ಕೂಡ ಮಾಡ್ತಾ ಇದ್ದೀವಿ. ಸುನಿತಾ ತಳವಾರ್, ಬಸವರಾಜ್ ಸಪಣ್ಣಗೋಳ್, ಸೂರ್ಯಕಾಂತ್ ಅವರಾದ್ಕರ್, ವಿದ್ಯಾಧರ್ ಮಂಗಳೂರ್, ಶರಣಪ್ಪ ತಳವಾರ್, ದಿಲೀಪ್ ಪಾಟೀಲ್, ರೇವಣಸಿದ್ಧ ಸಂಕಾಲಿ ಸೇರಿದಂತೆ ಅನೇಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಶತ್ತು ರಾಜ್ಯ ಘಟಕ ಉದ್ಘಾಟನಾ ಸಮಾರಂಭವು ಅತ್ಯಂತ ಅದ್ದೂರಿಯಾಗಿ ಜರುಗಿತು. ನಗರದ ಕಲಾಮಂಡಳ ಸಭಾಭವನದಲ್ಲಿ ಏರ್ಪಡಿಸಲಾಗಿದ್ದ ಕರ್ನಾಟಕ ಬೌದ್ಧ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಿಷತ್ತು ರಾಜ್ಯ ಘಟಕ ಉದ್ಘಾಟನಾ ಸಮಾರಂಭವನ್ನು ಸಾಂಸ್ಕೃತಿಕ ಚಿಂತಕ ಡಾಕ್ಟರ್ ಪ್ರಭು ಖಾನಾಪುರ್ ಅವರು ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಬೇಲೂರಿನಲ್ಲಿ ಬೌದ್ಧ ಸಾಹಿತ್ಯ ಸಮ್ಮೇಳನವನ್ನು ಮಾಡಿದ್ದರು. ಇವರೆಲ್ಲರೂ ಒಂದು ಪ್ರೇರಣೆಯನ್ನು ಪಡೆದು ಕರ್ನಾಟಕದೊಳಗೆ ಯಾಕೆ ಬೌದ್ಧ ಸಾಹಿತ್ಯದ ಬಗ್ಗೆ ಒಂದು ಪರಿಷತ್ತನ್ನು ಸ್ಥಾಪನೆ ಮಾಡಬಾರದು ಅಂತಕ್ಕಂಥ ವಿಚಾರದಿಂದ ಬಹುಶಃ ಇದು ಪ್ರಾರಂಭ ಆಗಿರಬೇಕು ಅಂತ ನನಗೆ ಅನಿಸ್ತದೆ. ಅವತ್ತು ಒಳ್ಳೆಯ ರೀತಿ ಎರಡು ದಿವಸದ ಸಮ್ಮೇಳನ ಬಹಳ ಅದ್ದೂರಿಯಾಗಿ ಬಹಳ ವಿಶ್ವಾಸವನ್ನು ಕಲಿಸಿ ಒಳ್ಳೆಯ ಚರ್ಚೆಯನ್ನು ಮಾಡಿದ್ದೀವಿ. ಇದನ್ನು ಕೂಡ ಈ ಇವರದೇ ಕಾರ್ಯಕ್ರಮ ನಡೆಸಿದೆ. ನಾಳೆ ಬೌದ್ಧ ಪೌರ್ಣಿಮೆ, ಈ ಬುದ್ಧ ಪೌರ್ಣಿಮೆಯ ನಿಮಿತ್ತವಾಗಿ ನಾಳೆ ಕಾರ್ಯಕ್ರಮ ಇರುವುದರಿಂದ ಇವತ್ತು ಇದು ಉದ್ಘಾಟನೆ ಕಾರ್ಯಕ್ರಮವನ್ನು ಕರ್ನಾಟಕದ ಬೌದ್ಧ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಿಷತ್ತು ಇವತ್ತು ಕಲಬುರಗಿಯೊಳಗೆ ಕರ್ನಾಟಕದ ರಾಜ್ಯ ಘಟಕ ಉದ್ಘಾಟನೆ ಆಯಿತು ಅಂತ ಈ ಮೂಲಕ ಹೇಳುವುದರ ಮೂಲಕ ಮತ್ತು ಉದ್ಘಾಟನೆಯನ್ನು ಕೂಡ ನಾವು ಸಸಿಗೆ ನೀರು ಮೂಲಕ ಉದ್ಘಾಟನೆಯನ್ನು ಅತಿಥಿಗಳೆಲ್ಲ ಮಾಡಿದ್ದೇವೆ.
ಈ ಇವತ್ತಿನ ಕಾಲದಲ್ಲಂತೂ ಬೌದ್ಧ ಸಾಹಿತ್ಯದ ಬಗ್ಗೆ ಚರ್ಚೆ ನಡೆಯಲು ಬಹಳ ಅನಿವಾರ್ಯ ಆಗಿದೆ. ಯಾಕಂತಂದ್ರೆ ತಮ್ಮೆಲ್ಲ ಬಿಟ್ಟಿರುವಂತಹ ದೇಶ ಬಹಳ ದುಃಖದಿಂದ ಕೂಡಿದೆ, ಇವರು ಜಗತ್ತೇ ಕೂಡಿದೆ, ಇವರು ತುಂಬಾ ದುಃಖದಿಂದ ಕೂಡಿದೆ ಮತ್ತು ಅನೇಕ ಸಂಕಟಗಳನ್ನು ಎದುರಿಸ್ತಾ ಇದೆ. ಈ ಸಂಕಟಗಳಿಗೆಲ್ಲ ಮುಖ್ಯವಾದಂತಹ ಕಾರಣ ಏನು ಅಂತಂದ್ರೆ ಈ ಧರ್ಮದಲ್ಲಿರ್ತಕ್ಕಂಥ ಪೊಳ್ಳು ಸಿದ್ಧಾಂತಗಳು ಏನಿದ್ದಾವಲ್ಲ, ಆ ಪೊಳ್ಳು ಸಿದ್ಧಾಂತಗಳು ನಮ್ಮ ತಿಳಿಯೋಳಗೆ ಹಾಕಿ ಆ ಸಿದ್ಧಾಂತಗಳ ಪ್ರಚೋದನೆಯಿಂದಾಗಿ ಅಂದ್ರೆ ಪೊಳ್ಳು ಸಿದ್ಧಾಂತ ಪ್ರಚೋದನೆಯಿಂದಾಗಿ ದೇಶ ಬಹಳ ಕೆಟ್ಟದಾಗಿ ಇವತ್ತು ನಡೀತಾ ಇದೆ, ಅನೇಕ ಸಂಕಟಗಳನ್ನು ಕೂಡ ಎದುರಿಸ್ತಾ ಇದೆ. ಆ ಕಾರಣಕ್ಕಾಗಿ ಬೌದ್ಧ ಸಾಹಿತ್ಯವನ್ನು ನಾವು ಬೆಳೆಸಬೇಕಾಗಿದೆ. ಈಗಾಗಲೇ ಕನ್ನಡದಲ್ಲಿ ಬಹಳಷ್ಟು ಬೌದ್ಧ ಸಾಹಿತ್ಯ ಬಹಳಷ್ಟು ಬಂದಿದೆ, ಇಲ್ಲ ಅಂತ ಏನಿಲ್ಲ, ಅನುವಾದಗಳಾಗಿದೆ, ಸ್ವತಂತ್ರ ಕೃತಿಗಳು ಕೂಡ ಬಂದಿದ್ದಾವೆ, ಅದರ ಚರ್ಚೆ ಆಗಿಲ್ಲ, ತತ್ವಗಳ ಬಗ್ಗೆ ಚರ್ಚೆ ಆಗಿಲ್ಲ. ಬರೀ ಬುದ್ಧನ ಈಗ ಅಮೆರಿಕದ ಜೀವನಚರಿತ್ರೆಗಳು ಹೊರ ಬರ್ತಾವೆ. ಬಳಿಕ ಮಾತನಾಡಿದ ಕರ್ನಾಟಕ ಬೌದ್ಧ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಿಷತ್ತು ಸಂಸ್ಥಾಪಕ ಅಧ್ಯಕ್ಷ ಸುರೇಶ್ ಕಾನೇಕರ್ ಅವರು ಇಡೀ ಜಗತ್ತಿಗೆ ಶಾಂತಿ ಸಂದೇಶವನ್ನು ಸಾರಿದ ಗೌತಮ್ ಬುದ್ಧ ಸಂದೇಶ ಸಾರುವ ನಿಟ್ಟಿನಲ್ಲಿ ಕರ್ನಾಟಕ ಬೌದ್ಧ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಿಷತ್ತು ಸ್ಥಾಪನೆ ಮಾಡಲಾಗಿದೆ ಎಂದು ಹೇಳಿದರು. ಎಲ್ಲರಿಗೂ ನಮೋ ಬುದ್ಧಾಯ ಜೈ ಭೀಮ್. ಇಂದು ಮೊಟ್ಟ ಮೊದಲನೇದಾಗಿ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಬೌದ್ಧ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಿಷತ್ ಅಂತ ಇಂದು ಉದ್ಘಾಟನೆ ಮಾಡಲಾಯಿತು. ಈ ಒಂದು ರಾಜ್ಯ ಘಟಕದ ಉದ್ದೇಶ ಏನೆಂದರೆ ಇಡೀ ಜಗತ್ತಿಗೆ ಶಾಂತಿಯನ್ನು ತೋರಿಸಿದಂಥ ಮಹಾಕರುಣಿ ತಥಾಗತ ಗೌತಮ್ ಬುದ್ಧ ಅವರು ಒಂದು ಮಾರ್ಗದರ್ಶನದಲ್ಲಿ ನಾವು ಹೋದೆವಂದ್ರೆ ಇಡೀ ಜಗತ್ತಿಗೆ ಶಾಂತಿ ನೆಮ್ಮದಿ ಸಿಗಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತು ಈ ಒಂದು ಸುದ್ದಿವಾಹಿನಿ ಮುಖಾಂತರ ನಾನು ಇಡೀ ನಾಡಿನಾದಂಥ ಜನರಿಗೆ ಹೇಳಲಿಕ್ಕೆ ಬಯಸುತ್ತೇನೆ. ಇವತ್ತು ಜಗತ್ತಿನಲ್ಲಿ ನಾವು ನೋಡ್ತಾ ಇದ್ದೀವಿ ಎಲ್ಲ ಕಡೆ ಯುದ್ಧ ದರೋಡೆ ಕೊಲೆ ಈ ಥರ ಅನೇಕ ಘಟನೆಗಳು ನಡೀತಾ ಇವೆ. ಇವು ಘಟನೆಗಳು ನಡಿಬಾರ್ದಂದ್ರೆ ನಾವು ಬುದ್ಧನ ಮಾರ್ಗದಲ್ಲಿ ಹೋಗಲೇಬೇಕು. ಬಟ್ ಬುದ್ಧ ಹೇಳಿದ್ದ ಮಾರ್ಗ ಅದು ಶಾಂತಿಯ ಮಾರ್ಗ ಮತ್ತು ಕರುಣೆಯ ಮಾರ್ಗ. ಆ ಮಾರ್ಗ ನಮ್ಮ ಈ ಸಂಸ್ಥೆ ಅಡಿಯಲ್ಲಿ ನಾವು ಮಾಡಲಿಕ್ಕೆ ಸತಸಿದ್ಧ ಇದ್ದೀವಿ. ಯಾಕಂದ್ರೆ ಇವತ್ತಿನ ದಿನದಲ್ಲಿ ಅನೇಕ ಯುವಕರು ಅನೇಕ ಚಟಗಳಿಗೆ ಬಲಿ ಆಗ್ತಾ ಇದ್ದಾರೆ. ಅವರನ್ನು ಬುದ್ಧನ ವಿಚಾರಗಳು ಬೇಕು, ಅನೇಕ ಮಹಾಪುರುಷರ ವಿಚಾರ ಬೇಕು, ಮತ್ತು ಅವರಿಗೆ ವಿಚಾರಗಳು ಹೇಳಬೇಕಾದ್ರೆ ಭಾಷಣ ಮುಖಾಂತರ ಯಾವ ವಿಚಾರ ಇವತ್ತಿಗೆ ಹೋಗ್ತಾ ಇಲ್ಲ. ಆ ವಿಚಾರ ಬುದ್ಧನ ವಿಚಾರ ಕೊಡಬೇಕಾದರೆ ನಾವು ಶಿಬಿರಗಳ ಮುಖಾಂತರ ಅವರಿಗೆ ನಾವು ವಿಚಾರ ಕೊಡಬೇಕಾಗ್ತದೆ. ಮೊದಲನೇದಾಗಿ ನಮ್ಮ ಕರ್ನಾಟಕ ಬೌದ್ಧ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಿಷತ್ತಿನ ಉದ್ದೇಶ ನಾವು ಮೊಟ್ಟ ಮೊದಲನೇದಾಗಿ ಯುವಕರಿಗೆ ಶಿಬಿರ ಮತ್ತು ಮಹಿಳೆಯರಿಗೆ ಶಿಬಿರ ಮತ್ತು ಸಣ್ಣ ಮಕ್ಕಳಿಗೆ ಶಿಬಿರ ಈ ಥರ ಅನೇಕ ಬುದ್ಧನ ಶಿಬಿರಗಳಿವೆ. ಆಮೇಲೆ ಧಮ್ಮಚಾರಿ ಶಿಬಿರ ಇವೆಲ್ಲ ಶಿಬಿರಗಳು ನಾವು ಮಾಡಿ ಎಲ್ಲ ನಾಡಿನ ಜನತೆಗೆ ನಾವು ಸುಖ ಶಾಂತಿ ನೆಮ್ಮದಿ ಇರಲಿ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಮತ್ತು ನಾಳೆ ಬುದ್ಧ ಜಯಂತಿ ಇದೆ, ಬುದ್ಧ ಜಯಂತಿಯ ವಿಶೇಷ ನಾನು ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ಮತ್ತು ನಾಡಿನ ಜನತೆಗೆ ಎಲ್ಲರಿಗೆ ನಾನು ಭಗವಾನ್ ಬುದ್ಧರ ಜಯಂತಿ ಉತ್ಸವದ ಅಂಗವಾಗಿ ಎಲ್ಲರಿಗೆ ನಾನು ಶುಭ ಕೋರುತ್ತೇನೆ. ನಮೋ ಬುದ್ಧಾಯ ಜೈ ಭೀಮ್. ಕಾರ್ಯಕ್ರಮದಲ್ಲಿ ಸಿದ್ಧಾರ್ಥ ಬುದ್ಧ ವಿಹಾರದ ಭಂತೆ ಸಂಘಾನಂದ ಭಂತೆಜಿ, ಡಾಕ್ಟರ್ ಜಗದೇವಿ ಗಾಯಕ್ವಾಡ್, ವಿಆರ್ ಚಾಂಬಾಳ್, ರಾಜಶೇಖರ್ ಕಡಗನ್, ಡಾಕ್ಟರ್ ಗವಿ ಸಿದ್ದಪ್ಪ ಪಾಟೀಲ್, ಡಾಕ್ಟರ್ ಚಿದಾನಂದ್ ಕುಡ್ಡನ್, ಡಾಕ್ಟರ್ ಸಿದ್ದಪ್ಪ ಹೊಸ್ಮನಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇದೀಗ ಮತ್ತೊಮ್ಮೆ ಮುಖ್ಯ ಅಂಶಗಳು. ಬುದ್ಧ ವಿಹಾರದಲ್ಲಿ ವೈಶಾಖ ಬುದ್ಧ ಪೂರ್ಣಿಮಾ ಆಚರಣೆ. ಮೇ 24ರಂದು ಕಲಬುರಗಿಯಲ್ಲಿ ಮಹಿಳಾ ಅಸ್ಮಿತೆ ಕುರಿತು ಸಂವಾದ, ಮೀನಾಕ್ಷಿ ಬಾಳಿ ಸುದ್ದಿಗೋಷ್ಠಿ. ಶ್ಯಾಮ್ ನಾಟೇಕರ್ ಅವರನ್ನ ವಿಧಾನ ಪರಿಷತ್ಗೆ ನಾಮನಿರ್ದೇಶನ ಮಾಡುವಂತೆ ಮಂಜುನಾಥ್ ನಾಲ್ವರ್ಕರ್ ಒತ್ತಾಯ. ಇದೇ ಹೊತ್ತಿನ ಇನ್ ಗುಲ್ಬರ್ಗ ನ್ಯೂಸ್ ಮೊದಲ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ.
ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ.